ನಮಸ್ತೆ, ಇದು ನಮ್ಮ ಗೈನಕೋಮ್ಯಾಸ್ಟಿಯ ಪೇಷಂಟು. ಆಪರೇಷನ್ ಆಗಿ 2 ತಿಂಗಳಾಗಿದೆ. ನೋಡ್ದಂಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಗೈನಕೋಮ್ಯಾಸ್ಟಿ ಏನೂ ಗೊತ್ತಾಗ್ತಾ ಇಲ್ಲ. ಮಾರ್ಕ್ಸ್ನು ಫೇಡ್ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಕಾಣ್ತಾ ಇದೆ, ಬಟ್ ಟೈಮ್ ಬಂದಾಗ ಫುಲ್ ಹೊರಟೋಗುತ್ತೆ. ಏನೂ ಗೊತ್ತಾಗಲ್ಲ. ನಿಪ್ಪಲ್ಲಿರೋದು ಮಾರ್ಕು ಯಾರಿಗೂ ಏನೂ ಗೊತ್ತಾಗಲ್ಲ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಸರ್? ಗುಡ್, ಚೆನ್ನಾಗಿ ಬಂದಿದೆ ರಿಸಲ್ಟ್. ಏನು ತೊಂದರೆ ಇಲ್ಲ. ವೆರಿ ಗುಡ್. ಈ ಆಪರೇಷನ್ ನೀವು ಯಾಕೆ ಮಾಡಿಸ್ಕೊಂಡ್ರಿ? ನಿಮ್ಗೆ ಎಂತ ತೊಂದರೆ ಆಗ್ತಾ ಇತ್ತು ಸರ್? ಇದು ಒಂದು 8 ಇಯರ್ಸಿಂದ ನನಗೆ ಪ್ರಾಬ್ಲಮ್ ಇತ್ತು. ಸೊ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಲಿಲ್ಲ. ಈಗ ಒಂದು 2 ಇಯರ್ಸಿಂದ ಗೊತ್ತಾಗಿ ಒಂದು ಆಪರೇಷನ್ ಮಾಡಿಸ್ಕೊಂಡೆ. ಸೊ ಆಚೆ ಹೋದಾಗ ಶರ್ಟ್ ಎಲ್ಲ ತೆಗೆದಾಗ ಸಂಕೋಚ ಆಗ್ತಾ ಇತ್ತಾ ಸರ್? ಫಸ್ಟ್ ಎಲ್ಲ ಆಚೆ ಎಲ್ಲ ಹೋಗ್ತಿರ್ಲಿಲ್ಲ. ಸ್ವಲ್ಪ ಶರ್ಟ್ ಎಲ್ಲ ರಿಮೂವ್ ಮಾಡೋಕೆ ಸ್ವಲ್ಪ ಹಿಂಸೆ ಆಗೋದು. ಫ್ರೆಂಡ್ಸ್ ಜೊತೆ ಬೆರೆಯೋಕೆ ಸ್ವಲ್ಪ ಹಿಂಸೆ ಆಗೋದು. ಈಗ ಪರವಾಗಿಲ್ಲ ಸರ್. ಈಗ ನಾವು ಲೋಕಲ್ ಅನಸ್ಥೀಷನ್ ಮಾಡೋದು ಕೆಲವ್ರಿಗೆ ಹೆದರಿಕೆ ಆಗುತ್ತೆ, ಅದರಿಂದ ನಾವು ತುಂಬ ಜಾಸ್ತಿ ಇರುತ್ತೆ ಅಂತ. ನಿಮ್ಗೆ ಹೇಗೆ ಅನಿಸ್ತು ಸರ್? ಇದನ್ನ ಜ್ಞಾನ ತಪ್ಪಸೇನು ಮಾಡಲ್ಲ. ಮಾಮೂಲಿ ಎಚ್ಚರ ಇದರಿಂದಲೇ ಮಾಡೋದು. ಅಂಡ್ ನೋವೇನಿರಲ್ಲ ಸರ್. ನಿಮಗೆ ಜಾಸ್ತಿ ನೋವೇನು ಅನಿಸ್ತಿಲ್ಲ. ಮತ್ತೆ ನಿಮ್ಗೆ ರಿಸಲ್ಟ್ ಹೇಗೆ ಅನಿಸ್ತಾ ಇದೆ ಸರ್? ಗುಡ್ ಸರ್. ನೀವು ನನ್ನ ಬೇರೆಯವ್ರಿಗೂ ರೆಕಮೆಂಡ್ ಮಾಡ್ತೀರಾ? ಎಸ್ ಸರ್, ಮಾಡ್ತೀನಿ.